ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ, ಸೇಫ್ ಆಗಿದ್ದಾರೆ ಅಂದ್ಕೊಂಡಿದ್ದೀನಿ. ಇವತ್ತು ಯುಗಾದಿ ಹಬ್ಬ, ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ನಮಗೆ ಹೊಸ ವರ್ಷ, ಸೊ ಎಲ್ಲರಿಗೂ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಎಲ್ಲರನ್ನು ಕಾಪಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ವ್ಲಾಗ್ ತುಂಬಾ ವಿಶೇಷವಾಗಿರುತ್ತೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋಕ್ಕೆ ತಪ್ಪದೆ. ನನ್ನ ಚಾನಲ್ಗೆ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರಂಗೋಲಿ ಹಾಕಿ ಮಾವಿನ ತೋರಣ ಕಟ್ಟಿ ಆಯಿತು. ಸೊ ಈಗ ಏನಿಲ್ಲ, ಅಡಿ ಪೂಜೆ ಎಲ್ಲ ಮಾಡ್ಕೊಂಡ್ಬಿಟ್ಟು ನಂತರ ನೈವೇದ್ಯಕ್ಕೆ ಏನೇನು ಅಡುಗೆ ಬೇಕು ಎಲ್ಲ ಮಾಡ್ಕೊಳ್ಳೋದಷ್ಟೇ. ಹಬ್ಬ ಅಂದರೆ ಹಾಗೆ, ಪೂಜೆ ಹಾಗೆ, ನೈವೇದ್ಯಕ್ಕೆ ಏನು ಬೇಕು ಅಡುಗೆ, ವಿಶೇಷವಾಗಿ ಅಡುಗೆ. ಅಡುಗೆ ನಾವು ಎಷ್ಟೊಂದು ವೆರೈಟಿಯಾಗಿ ಮಾಡ್ತೀವೋ ಅಷ್ಟೊಂದು ಹಬ್ಬ ಚೆನ್ನಾಗಿ ಅನಿಸುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಚೆನ್ನಾಗಿ ಈ ವರ್ಷ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಮನ್ವಿತಿದು 2ನೇ ವರ್ಷದ ಯುಗಾದಿ ಹಬ್ಬ ಆಗಿರೋದ್ರಿಂದ ಅದು ಈ ವರ್ಷ ಬೆಂಗಳೂರಲ್ಲಿ ಮಾಡ್ತಾ ಇದ್ವಿ, ಲಾಸ್ಟ್ ಇಯರ್ ಊರಲ್ಲಿ ಮಾಡಿದ್ವಿ. ಸೊ ಎಲ್ಲ ನೋಡಿ, ಈ ಥರ ಎಲ್ಲ ಪೂಜೆ ಎಲ್ಲ ಮಾಡಿ ಆಗಿದೆ. ತುಂಬಾ ವಿಶೇಷವಾಗಿ ಇವತ್ತು ಪೂಜೆನ ಮಾಡಿರುವಂಥದ್ದು. ನೀವೆಲ್ಲ ಯಾವ ಥರ ಪೂಜೆ ಮಾಡಿದ್ರಿ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವಾಗ ಮನ್ವಿತಿಗೆ ಸ್ನಾನ ಮಾಡಿಸ್ತಾ ಇದ್ವಿ, ಎಣ್ಣೆ ಸ್ನಾನ. ಎಣ್ಣೆ ಹಚ್ಚಿಬಿಟ್ಟು ಚೆನ್ನಾಗಿ ಸ್ನಾನನ ಮಾಡಿಸ್ಬೇಕು. ಸೊ ನಾವು ಕೂಡ ಅಷ್ಟೇ ಮೈಗೆಲ್ಲ ಎಣ್ಣೆ ಹಚ್ಚಿಕೊಂಡು ಸ್ನಾನನ ಮಾಡ್ತೀವಿ. ಸೊ ಯುಗಾದಿ ಹಬ್ಬ ಅಂದರೆ ಹಾಗೆ, ಹೊಸ ವರ್ಷ ಆಗಿರೋದ್ರಿಂದ ಸ್ವಲ್ಪ ವಿಶೇಷವಾಗಿರುತ್ತಲ್ವ. ಇವಾಗ ಮನ್ವಿತನ ಸ್ನಾನ ಆಯಿತು, ನಾನು ಬಟ್ಟೆ ಹಾಕ್ತಾ ಇದ್ದೀನಿ. ಮನ್ವಿತಿ ಹೊಸ ಬಟ್ಟೆ ತಂದಿದ್ವಲ್ಲ, ಸೊ ಅದನ್ನ ಹಾಕಬೇಕು. ಇವಾಗ ಮೈಗೆಲ್ಲ ಕ್ರೀಮ್ ಮತ್ತು ಪೌಡ್ರ್ ಹಾಕ್ಬಿಟ್ಟು ಆನಂತರ ಸೊ ನಾವು ಕೂರದೆಲ್ಲ ತರಲೆ, ಅವನು ಪೌಡ್ರ್ ಹಾಕೊಬೇಕು, ಆ ಥರಲ್ಲ ಮಾಡ್ತಾ ಇದ್ದಾನೆ. ಹಾಯ್ ಎಲ್ರಿಗೂ, ಹ್ಯಾಪಿ ಯುಗಾದಿ ಹೇಳು. ಹ್ಯಾಪಿ ಯುಗಾದಿ ಟೈಮಿಗೆ ಸಮಿ ಸಮಿ. ಹಾಂ, ಎಲ್ಲರಿಗೂ ಹ್ಯಾಪಿ ಯುಗಾದಿ. ಸೊ ಫೈನಲಿ ಪೂಜೆ ಎಲ್ಲ ಮುಗೀತು, ಇವಾಗ ನೈವೇದ್ಯಕ್ಕೆ ಸ್ಟಾರ್ಟ್ ಮಾಡಬೇಕು. ಅದಕ್ಕೋಸ್ಕರ ಸ್ಯಾರಿ ಉಟ್ಕೊಂಡಿದ್ದೆ ನಾನು, ತೆಗ್ದುಬಿಟ್ಟಿದ್ದೀನಿ. ಅದನ್ನೊಂದು ಕ್ಲಿಪ್ಪಿಂಗ್ಸ್ ಕೂಡ ತೊಗೊಂಡಿಲ್ಲ ನಾನು. ಓಕೆ, ಆಮೇಲೆ ಮತ್ತೆ ಉಡ್ತೀನಿ ನಾನು, ಯಾಕಂದರೆ ಇವಾಗ ಅಡುಗೆ ಮಾಡ್ತಾ ಇದ್ದೀನಲ್ಲ. ಸೊ ಸೀರೆ ಉಟ್ಕೊಂಡು ಅಡುಗೆ ಮಾಡೋದು ಅಂದರೆ ನನಗಂತೂ ಆಗಲ್ಲ. ಸೊ ಇವಾಗ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಹಸ್ಬೆಂಡು ಮಲ್ಲಿಗೆ ಹೂ ತಂದಿದ್ದಾರೆ ನನಗೋಸ್ಕರ, ಇಷ್ಟ ಅಂತ ಹೇಳಿದ್ನಲ್ಲ. ಸೊ ಅದಕ್ಕೋಸ್ಕರ ತೊಗೊಂಬಂದಿದ್ದಾರೆ ಬೆಳಿಗ್ಗೆನೆ ಹೋಗಿ. ಇವಾಗ ತಲೆಯೆಲ್ಲ ಬಚ್ಕೊಂಡು ಮುಟ್ಕೋಬೇಕು, ಇಯರಿಂಗ್ಸ್ ಎಲ್ಲ ತೆಗೆದಿಟ್ಬಿಟ್ಟೆ. ಸೊ ಬೆಳಗ್ಗೆ ಪೂಜೆ ಮಾಡುವಾಗ ಉಟ್ಕೊಂಡು ಎಲೆಯೆಲ್ಲ ಹಾಕ್ಕೊಂಡು ಎಲ್ಲ ನನ್ನ ಜ್ಯುವೆಲರೀಸ್ ಎಲ್ಲ ಹಾಕ್ಕೊಂಡು ಪೂಜೆ ಎಲ್ಲ ಮಾಡಿದ್ದಾಯಿತು. ಸೊ ಅಡುಗೆ ಮಾಡ್ತಾ ಇದ್ದೀನಿ. ಅಡುಗೆ ಬಂದುಬಿಟ್ಟು ಪುಳಿಯೋಗರೆ ಮಾಡ್ತಾ ಇದ್ದೀನಿ, ಹಾಗೆ ವಡೆ, ನಂತರ ಒಬ್ಬಟ್ಟು ಮಾಡೋಣ ಅಂದ್ಕೊಂಡೆ. ಬಟ್ ಮಾಡೋಕ್ಕಂತೂ ಅಷ್ಟೊಂದೆಲ್ಲ ತಂದು ಮಾಡೋಷ್ಟೊಳಗೆ ಟೈಮ್ ತೊಗೊಳುತ್ತೆ. ಸೊ ಅದಕ್ಕೋಸ್ಕರ ತರ್ತೀನಿ ಅಂತ ಹೇಳಿ ಮನ್ವಿತ್ ಅವ್ರ ಪಪ್ಪ ಇಬ್ಬರು ಹೋಳಿಗೆ ತರಗೆ ಅಂತ ಹೋಗಿದ್ದಾರೆ. ಸೊ ನಾನು ಇಲ್ಲಿ ವಡೆಗೆ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಕುಕ್ಕರಲ್ಲಿ ಕಡಲೆನ ಬೇಯಕ್ಕಿಟ್ಟಿದ್ದೀನಿ, ಅಂದರೆ ಕಡಲೆ ಮತ್ತು ಕ್ಯಾಬೇಜ್ ಹಾಕಿ ಪಲ್ಯ ಮಾಡೋಣ ಅಂತ. ಇದು ವಡೆಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ರುಬ್ಬಿಟ್ಟಿಟ್ಕೊಂಡಿದ್ದೀನಿ ಬೇಳೆನ. ಸೊ ಇಲ್ಲಿ ಅದನ್ನ ಮಸಾಲೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದು ಕ್ಯಾಬೇಜ್ ಪಲ್ಯಕ್ಕೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ, ಕ್ಯಾಬೇಜ್ ಮತ್ತು ಇಲ್ಲಿ ಕಡಲೆ ಬೇಯ್ತಾ ಇದೆ. ಸೊ ಹೂವು ನನ್ನ ಹಸ್ಬೆಂಡ್ ತಂದಿರೋದು, ಆಮೇಲೆ ಮುಟ್ಕೊಬೇಕು, ತಲೆ ಎಲ್ಲ ಬಚ್ಕೊಂಬಿಟ್ಟು ಆಮೇಲೆ ಮುಟ್ಕೊಳ್ಳೋಣ ಅಂತ ಹೇಳಿ ತಲೆ ಇಟ್ಟಿದ್ದೀನಿ. ವಡೆಗೆಲ್ಲ ರೆಡಿ ಇದೆ. ಸೊ ಇದಕ್ಕೆ ಸಬ್ಬಸಿಗೆ ಸೊಪ್ಪು ಬೇಕು, ಸಬ್ಬಸಿಗೆ ಖಾಲಿ ಆಗಿಬಿಟ್ಟಿತ್ತು. ಸೊ ಹೇಳಿದ್ದೀನಿ ಎಲ್ಲರೂ ಸಿಕ್ಕರೆ ತೊಗೊಂಬನ್ನಿ ಅಂತ, ಇಲ್ಲಾಂದರೆ ಹಾಗೆ ಕೂಡ ಮಾಡೋಕ್ಕೆ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಈ ಸ್ವಲ್ಪ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಬಿಟ್ಟು ತಟ್ಟೆ ಹಾಕ್ಬಿಟ್ರೆ ಈ ವಡೆ ಸೂಪರ್ ಆಗಿರುತ್ತೆ. ಸೊ ಅದನ್ನೇ ಹೇಳಿದ್ದೀನಿ, ಸೊಬ್ಬಸಿಗೆ ಸೊಪ್ಪಿದ್ರೆ ತೊಗೊಂಬನ್ನಿ, ಇಲ್ಲಾಂತ ಅದು ಏನು ತೊಂದರೆ ಇಲ್ಲ ಅಂತ, ಸುಮ್ಮನೆ ಹುಡ್ಕೋದು ಬೇಡ. ಸೊ ಟೈಮ್ ಬೇರೆ ಆಗಿಬಿಟ್ಟಿದೆ, ಇವಾಗ 12 ಗಂಟೆ ಆಗಿದೆ. ನಾವು ತಿಂಡಿ ತಿಂದರೆ ಲೇಟ್ ಇವತ್ತು, ಎಲ್ಲ ನಮ್ಮದು ಪೂಜೆ ಎಲ್ಲ ಮುಗಿಸ್ಕೊಂಡು ತಿನ್ನೋಷ್ಟೊಳಗೆ ಇಷ್ಟೊತ್ತಾಯಿತು. ಸೊ ಇವಾಗ ವಡೆ ಕೂಡ ರೆಡಿ ಇದೆ, ಹಿಟ್ಟು ನೋಡ್ಬೇಕು. ಸೊಬ್ಬಸಿಗೆ ಸೊಪ್ಪು ತಂದರೆ ಅದ್ರ ಜೊತೆ ಮಿಕ್ಸ್ ಮಾಡಿ ವಡೆ ಬಿಡ್ತೀನಿ. ಸೊ ಇವಾಗ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ, ಇವಾಗ ಕ್ಯಾಬೇಜ್ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಗ್ಗರಣೆ ಹಾಕೋಬೇಕಲ್ವಾ, ಸೊ ಅದಕ್ಕೆ ನಾವು ಹಬ್ಬದ ಊರಲ್ಲೆಲ್ಲ ಹಬ್ಬಕ್ಕೆ ವಡೆ ಅಂದರೆ ಒಬ್ಬಟ್ಟು ನಾವು ಮನೇಲೇ ಮಾಡ್ತಾ ಇದ್ದಿದ್ದು. ಸೊ ಇಲ್ಲಿ ಮನ್ವಿತನ ಇಟ್ಕೊಂಡು ಅಷ್ಟೆಲ್ಲ ಮಾಡ್ಕೊಳ್ಳೋಷ್ಟೊಳಗೆ ಆಗೋಲ್ಲ. ಸೊ ಮಾಡ್ಬೋದು, ತುಂಬ ಸರಿ ಮಾಡಿದ್ದೀನಿ, ಮನ್ವಿತ್ ಇದ್ದಾಗಲೇ ಮಾಡಿದ್ದೀನಿ. ಸೊ ಇವತ್ತು ಯಾಕೋ ಹಸ್ಬೆಂಡು ಇರಲಿ ಬಿಡು, ಅದೆಲ್ಲ ತಂದು ಮಾಡಿಸೋಳಗೆ ಟೈಮ್ ತೊಗೊಳುತ್ತೆ, ಸೊ ನಾನು ತೊಗೊಂಬಂದ್ಬಿಡ್ತೀನಿ ಅಂತ ಹೇಳಿದರೆ. ಸೊ ಈ ಟೈಮಲ್ಲಿ ಒಬ್ಬಟ್ಟು ಅಂಗಡಿ ಕೂಡ ನೋಡೋ ಹಾಗಿರಲ್ಲ, ತುಂಬಾ ಕ್ಯೂ ಇರುತ್ತೆ. ಸೊ ಫೋನ್ ಮಾಡಿ ಹೇಳಿದರು ತುಂಬ ಕ್ಯೂ ಇದೆ, ಒಂದು 15-20 ಜನ ಇದ್ದಾರೆ. ಸೊ ನೋಡೋಣ, ಏನಾದರೂ ಅಂದರೆ ಜನ ಸ್ವಲ್ಪ ಮೂವ್ ಆಗ್ತಾ ಇದ್ದರೆ ತೊಗೊಂಬರ್ತೀನಿ ಅಂತ ಹೇಳಿದ್ದಾರೆ.
ಸೊ ಇಲ್ಲಿ ಕ್ಯಾಬೇಜ್ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ, ಬನ್ನಿ ಕ್ಯಾಬೇಜ್ ಪಲ್ಯ ಮಾಡೋಣ. ಹಾಗೆ ರೆಸಿಪಿ ಕೂಡ ಯಾವುದನ್ನು ಶೇರ್ ಮಾಡ್ಕೊಡ್ತಾ ಇಲ್ಲ, ಸುಮ್ಮನೆ ಹೇಳ್ತಾ ಇದ್ದೀನಿ ಇಷ್ಟೇ. ರೆಸಿಪಿ ಶೇರ್ ಮಾಡ್ತಾ ಹೋದ್ರೆ 2 ಗಂಟೆ ಆದರೂ ನಾನು ಅಡುಗೆ ಆಗಲ್ಲ, ಸೊ ಅದಕ್ಕೋಸ್ಕರ. ಹಾಗೆ ಎಲ್ಲರಿಗೂ ಒನ್ಸ್ ಅಗೈನ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇದೇ ನಮ್ಮ ಒಂದು ಹೊಸ ವರ್ಷ ಅಂತ ಹೇಳ್ಬೋದು, ಯುಗಾದಿ. ಸೊ ಎಲ್ಲರಿಗೂ ವರ್ಷ ತುಂಬಾ ಕಲರ್ಫುಲ್ ಆಗಿರಲಿ, ಖುಷಿ ಖುಷಿಯಾಗಿರಲಿ, ಲೈಫ್ ತುಂಬಾ ಚೆನ್ನಾಗಿರಲಿ ಅಂತ ಹೇಳ್ತಾ ಈ ಬ್ಲಾಗ್ನ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪೂಜೆ ಕೂಡ ಆಯಿತು, ಪೂಜೆ ತುಂಬ ಚೆನ್ನಾಗಾಯ್ತು ಇವತ್ತು. ಅಂದರೆ ಮಲ್ಲಿಗೆ ಹೂವು ಎಲ್ಲ ತಂದಿದ್ರು, ಸೊ ಅದನ್ನೆಲ್ಲ ಗೌರಿ ಗಿಡ್ಡಿಗೆಲ್ಲ ಮುಡಿಸ್ಬಿಟ್ಟು ಹಾಗೆ ಮಾಯಿನ ತೋರಣ ಎಲ್ಲ ಕಟ್ಟಿದ್ರು, ಅದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನೀವೆಲ್ಲ ನೋಡಿದ್ರೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಬೈ, ಅಡುಗೆ ಮಾಡೋಣ. ಓಕೆ, ಕಲಸನಿಕ್ಕೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ನೋಡಿ, ರೈಸ್ನ ಆರಕ್ಕಿಟ್ಟಿದ್ದೀನಿ. ಸೊ ಆರಬೇಕು ಅನ್ನ, ಸ್ವಲ್ಪ ಚೆನ್ನಾಗಿ ಆರಬೇಕು. ಆನಂತರ ಈ ಮಸಾಲೆಗಳನ್ನೆಲ್ಲ ಹಾಕ್ಕೊಳ್ಳೋಣ. ಮಸಾಲೆಗಳೆಲ್ಲ ಇದೆ. ಸೊ ಕಲಸನ ಅಂತ ಹೇಳಿ ನಾನು ನಿಮಗೆ ಈ ಮುಂಚೆ ಹೇಳಿದ್ದೆ. ಸೊ ಅದನ್ನು ನಮ್ಮ ಅಮ್ಮ ಕೊಟ್ಕೊಳಿಸಿದ್ರು ಸ್ವಲ್ಪ ಕಲಸನ ಪೌಡ್ರು. ಸೊ ಎಲ್ಲ ಅದಕ್ಕೆ ಹುರಿದ್ಬಿಟ್ಟು ಹಾಕ್ತಾರೆ ಎಲ್ಲ ಕಾಳುಗಳನ್ನ. ಸೊ ಆ ಕಾಳುಗಳು ಏನು ಅಂತ ನನಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ಅದನ್ನ ನೆಕ್ಸ್ಟು ಇನ್ನೊಂದು ವೀಡಿಯೋದಲ್ಲಿ ಯಾವಾಗಲಾದರೂ ನೆನ್ಪು ಮಾಡಿಕೊಂಡು ಬರೆದಿಟ್ಕೊಂಡು ಮಾಡುವಾಗ ಹೇಳ್ತೀನಿ. ಸೊ ಇವಾಗ ಪುಡಿ ಎಲ್ಲ ಇದೆ. ಸೊ ನಾನು ಅದನ್ನ ಮಾಡಿದ್ಬೇಡ, ಮಾವಿನಕಾಯಿ ಇತ್ತು, ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೆ. ಇಲ್ಲಿ ನಮ್ಮನೆ ಮುಂದೆ ಮಾವಿನಕಾಯಿ ಇತ್ತಲ್ಲ, ಸೊ ತಾತ ಕುಯ್ದಿದ್ರು ಮಾವಿನಕಾಯಿನ. ಸೊ ಕೊಟ್ಟಿದ್ರು ಒಂದೆರಡು, ಅದ್ರದ್ದು ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ನನ್ನ ಹಸ್ಬೆಂಡ್ ಯಾಕೋ ರೈಸ್ ತಿನ್ನಬೇಕು ಆ ಥರ, ಅಂದರೆ ಕಲ್ಸನ ತಿನ್ನಬೇಕು ಮಾಡು ಅಂತ ಅಂದರು. ಸೊ ಇವಾಗ ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಅನ್ನ ಆರಬೇಕು, ಆರಿದ ನಂತರ ಅದಕ್ಕೆ ಏನೇನು ಬೇಕೆಲ್ಲ ಹಾಕ್ಕೊಳ್ಳೋಣ. ನೋಡಿ, ಹುಣಸೆ ಹಣ್ಣು ನೆನೆಸೋದೇ ಮರ್ತೋಗಿತ್ತು. ಸೊ ಹುಣಸೆ ನೆನೆಸ್ಕೋಬೇಕು, ಬೇಗನೆ ನೆನೆಬೇಕು ಹುಣಸೆ ಹಣ್ಣು ಅಂತ ಅಂದರೆ ಬಿಸಿನೀರಲ್ಲಿ ನೆನೆಸ್ಬೇಕು, ಬೇಗನೆ ನೆನೆಯುತ್ತೆ. ಸೊ ಬಿಸಿನೀರು ಕಾಯಿಸ್ಬೇಕು, ಬಿಸಿನೀರು ಇಲ್ಲ. ಸೊ ಕಾಯಿಸ್ಬೇಕು, ಇವಾಗ ಕಾಯಿಸ್ಬಿಟ್ಟು ಒಂದು ಗ್ಲಾಸಲ್ಲಿ ಕಾಯಿಸ್ಕೊತೀನಿ ಅಷ್ಟೇ. ಸ್ವಲ್ಪ ಉಗುರು ಬೆಚ್ಚಗಾದರೆ ಸಾಕು, ಹುಣಸೆ ಹಣ್ಣು ಚೆನ್ನಾಗಿ ಬೆಳೆಯುತ್ತೆ. ಓಕೆ, ನೀರನ್ನ ಕಾಯಲಿಕ್ಕೆ ಇಟ್ಟಿದ್ದೀನಿ. ಹುಣಸೆ ಹಣ್ಣು ನೆನೆಸ್ಬೇಕು. ಈ ಕಲ್ಸನಕ್ಕೆ ಮೇನ್ ಆಗಿ ಹುಣಸೆ ಹಣ್ಣು, ಸ್ವಲ್ಪ ಹುಳಿ ಹುಳಿ ಇದ್ರೆ ತುಂಬಾ ಚೆನ್ನಾಗಿರ್ತದೆ ತಿನ್ನಕ್ಕೆ. ಆ ಕಲ್ಸನ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟ್ ಆಗಿರ್ಬೇಕು, ಆ ನಂತರನೇ ಇದಕ್ಕೆ ಕಲ್ಸನ ಅಂತ ಹೇಳೋದು. ಸೊ ನಮ್ಮ ಕಡೆ ಜನರಿಗೆಲ್ಲ ಗೊತ್ತಿರುತ್ತೆ ಕಲ್ಸನ ಏನು ಅಂತ ಹೇಳಿ. ಸೊ ನೋಡೋಲ್ಲ ಅನ್ಕೋತಾ ಇರ್ತಾರೆ, ಬಾಯಲ್ಲಿ ಜುಳ್ಳಂತ ನೀರು ಬರ್ತಾ ಇರುತ್ತೆ ಕಲ್ಸನ ಕೇಳಿ. ಸೊ ಓಕೆ, ನೀವೆಲ್ಲ ಅನ್ಕೊಳ್ತಿರ್ತೀರ ಹಬ್ಬದಲ್ಲಿ ಸ್ವೀಟ್ ಮನೇಲಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ. ಸೊ ನಾನು ಹಾಗೆ ಅಂದ್ಕೊಂಡೆ, ಮನೇಲಿ ಮಾಡಿದರೆ ಚೆನ್ನಾಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಉಪ್ಪು ಹಾಕ್ತಾ ಇದ್ದೀನಿ ರೈಸ್ಗೆ, ಬಿಸಿ ಇದ್ದಾಗಲೇ ಹಾಕ್ಬಿಟ್ರೆ ಎಲ್ಲ ಕಡೆಯೇ ಕಲಸಿದ್ರೆ ಎಲ್ಲ ಕಡೆಯೂ ಅಂಟ್ಕೊಳ್ಳುತ್ತೆ. ಸೊ ಉಪ್ಪಾಯಿತು, ನೀರು ಕಾದಿದೆ, ಹುಣಸೆ ಹಣ್ಣು ಸ್ವಲ್ಪ ಇಟ್ಕೊಂಡ್ಬಿಟ್ಟು ಇವಾಗ ಸ್ವಲ್ಪ ಓಕೆ ಒಂದು ಸೈಡ್ ಇಟ್ಬಿಟ್ರೆ ಅದಾಗಿ ಗಳಿಯುತ್ತೆ. ಸೊ ಸ್ವಲ್ಪ ಉಗುರು ಬೆಚ್ಚಾದ್ಮೇಲೆ ನಾವೇ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೋಬೋದು. ಸೊ ಉಪ್ಪು ಹಾಕಿದ್ದೇನಲ್ಲ, ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ, ಬನ್ನಿ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ನೋಡಿ, ಉಪ್ಪು ಹಾಕ್ಕೊಂಡಿದ್ದೆ, ಇದನ್ನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಆಯಿತಾ, ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಓಕೆ ಲೈಟ್ ತೆಗೆದುಬಿಟ್ಟೆ, ತುಂಬ ಡಾರ್ಕ್ನೆಸ್ ಕಾಣ್ತಾ ಇತ್ತು. ನೋಡಿ, ಇಲ್ಲಿ ಕ್ಯಾಬೇಜ್ಗೆ ಅರಶಿನ ಪುಡಿ ಹಾಕಿ ಉಪ್ಪು ಹಾಕಿ ಸ್ವಲ್ಪ ಬೇಯಕ್ಕಿಟ್ಟಿದ್ದೀನಿ. ಆನಂತರ ಇವಾಗ ಅನ್ನ ಫುಲ್ ಆರಿದೆ, ಇವಾಗ ಹುಣಸೆ ಹಣ್ಣೇನು ನೆನೆಸು ಗಳಿಸಿಟ್ಕೊಂಡಿದ್ದೆ. ಸೊ ಅದನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು ರೆಸಿಪಿ ಅಂತ ಅಲ್ಲ, ಸೊ ಯಾವ ಥರ ಒಂದು ಮಾಡೋದು ಅಂತ ಹೇಳಿಬಿಟ್ಟು ಅಷ್ಟೇ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಎಲ್ಲ ಮಿಕ್ಸ್ ಆಗಿದೆ. ಈಗ ಸ್ವಲ್ಪ ಅರಶಿನ ಪುಡಿ, ಆನಂತರ ಅಜ್ಕಾರದ ಪುಡಿ, ಆಮೇಲೆ ನಾವಿಲ್ಲಿ ಏನು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಕಲ್ಸನದ ಪೌಡ್ರು, ಸೊ ಅದನ್ನ ಹಾಕ್ಕೊಳ್ತಾ ಇದ್ದೀನಿ.
ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ, ಫುಲ್ ರೆಡ್ ಆಗಿದೆ, ನಿಮಗೆ ಲೈಟಿಂಗ್ಸಿಗೆ ಆ ಥರ ಕಾಣ್ತಾ ಇಲ್ಲ, ರೆಡ್ ರೆಡ್ ಆಗಿದೆ. ಸೊ ಈ ಥರ ಆದಮೇಲೆ ಇದಕ್ಕೆ ಒಗ್ಗರಣೆ ಕೊಟ್ಕೋಬೇಕು ನಾವು. ಒಗ್ಗರಣೆಗೆ ಏನು ಬೇಕು ಅಂತ ಹೇಳಿ ಆಲ್ರೆಡಿ ಮಾಡಿಟ್ಕೊಂಡಿದ್ದೀನಿ ನಾನು, ಹೇಳ್ತೀನಿ ಅಷ್ಟೇ. ಒಗ್ಗರಣೆನ ಆಲ್ರೆಡಿ ನಾನು ಈ ಥರ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಹಾಗೆ ಶೇಂಗಾ ಬೀಜ, ನಂತರ ಬೆಳ್ಳುಳ್ಳಿ, ಹಾಗೆ ಕರಿಬೇವು ಸೊಪ್ಪು. ಈ ಥರ ಇದನ್ನು ಎಣ್ಣೆಲಿ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ. ಬೆಳ್ಳುಳ್ಳಿ ಚೆನ್ನಾಗಿ ಅದು ವೈಟ್ ವೈಟ್ ಇರೋದೆಲ್ಲ ಸ್ವಲ್ಪ ಬ್ರೌನಿಷ್ ಬರಬೇಕು. ಸೊ ಆ ನಂತರ ಇದನ್ನ ತೆಗೆದ್ರೆ ಸಾಕು. ಸ್ವಲ್ಪ ಮಾಡಿಟ್ಕೊಂಡಿದ್ದೆ ನಾನು, ಸ್ವಲ್ಪ ಬೇಯಿಸ್ಕೊಳ್ಳೋಣ ಅಂದರೆ ಇದನ್ನು ಹಾಕಿರಲಿಲ್ಲ ನಾನು, ಏನು ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕಿರಲಿಲ್ಲ. ಸೊ ಇವಾಗ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಕ್ರಿಸ್ಪಿಯಾಗಿ ಆಗಬೇಕು, ಬೇಳೆಗಳು ಹಾಕಿದ್ದೀನಲ್ಲ, ಸೊ ಕ್ರಿಸ್ಪಿ ಆದರೆ ಚಿತ್ರಾನ್ನ ಮಧ್ಯೆ ಮಧ್ಯೆ ಸಿಕ್ಕಾಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಕಡಲೆ ಬೀಜ ಕೂಡ ಚೆನ್ನಾಗಿ ಬೇಯ್ತಾ ಇದೆ. ಈ ದೇವರಿಗೆ ಮೇನಾಗಿ ಬೇಕಾಗಿರೋದು ಬೇವು ಬೆಲ್ಲ. ಸೊ ನಾವು ಬೇವು ಮಾಡ್ತಾ ಇದ್ದೀನಿ. ಬೇವು ಅಂತ ಅಂದರೆ ಉರುಗಡಲೆ ಹಾಗೆ ಬೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋದು. ಆ ನಂತರ ಅದಕ್ಕೆ ಸ್ವಲ್ಪ ಗೊತ್ತಲ್ಲ ಕಹಿ ಸೊಪ್ಪು ಹಾಕ್ಬಿಟ್ಟು ಎಲ್ಲರಿಗೂ ಕೊಡೋದು. ಸೊ ಈ ಥರ ಅದನ್ನು ನೈವೇದ್ಯ ಕೂಡ ಮಾಡಬೇಕು. ಸೊ ನಾನು ಇವಾಗ ಮಿಕ್ಸಿ ಮಾಡೋಣ ಅಂತ ಜಾರ್ ಬಿಟ್ಟು ತೊಗೊಂಡಿದ್ದೀನಿ. ಸೊ ಇಲ್ಲಿ ಹುರುಗಡಲೆ ತೊಗೊಂಡಿದ್ದೀನಿ. ಸೊ ಇವಾಗ ಸ್ವಲ್ಪ ಮಾಡ್ಕೊಳ್ತೀನಿ, ಸುಮ್ಮನೆ ವೇಸ್ಟ್ ಆಗುತ್ತೆ. ಹುರುಗಡಲೆ ಕೂಡ ಇಷ್ಟೇ ಇದೆ, ಸ್ವಲ್ಪ ಮಾಡ್ಕೊಂಡ್ರೆ ಸಾಕು. ದೇವರೇ ನೈವೇದ್ಯ ಮಾಡಿಬಿಟ್ಟು ನಾವೇ ಇಬ್ಬರು 3 ಜನ ಅಲ್ವಾ, ಸೊ ಸಾಕು, ಸ್ವಲ್ಪ ಪ್ರಸಾದ ಥರ ತೊಗೊಳ್ಳೋಣ ಅಂತ. ನೋಡಿ, ಈಗ ಒಗ್ಗರಣೆ ಆರಿದೆ, ನಂತರ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕ್ಲೀನಾಗಿ ತೊಗೊಬೇಕಿದ್ನ, ಫಸ್ಟು ಮಿಕ್ಸ್ ಮಾಡ್ಕೋಬೇಡೋಣ. ಇದನ್ನು ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ, ತಿಂದೋರಿಗೆ ಗೊತ್ತಿದ್ರದ್ದು ರುಚಿ ಏನು ಅಂತ. ಸೊ ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಬ್ಬ ಅಂದರೆ ಏನೋ ಒಂಥರ ಖುಷಿ, ಬೆಳಗ್ಗೆ ಬೇಗನೆ ಎದ್ದು ಮನೆಯಲ್ಲೇ ಕೆಲಸ ಮಾಡಿಕೊಂಡು ಆನಂತರ ಅಡುಗೆ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಏನೋ ಒಂಥರ ಖುಷಿ ಕೊಡುತ್ತೆ ಇದರಲ್ಲೆಲ್ಲ. ಆದರೆ ಹಬ್ಬಗಳು ಅಪರೂಪ ಅಂದರೆ ಲೇಟಾಗಿ ಬರೋದು, ಹಾಗಂತ ಒನ್ ಬೈ ಒನ್ ಬರ್ತಾಯಿದ್ರೂ ಮಾಡೋಕ್ಕಾಗಲ್ಲ. ಹಬ್ಬ ಅಂದರೆ ಹಾಗೆ ವಿಶೇಷವಾಗಿ ಇರಬೇಕು, ಯಾವಾಗಲೂ ಬಂದರೆ ಅದು ಹಬ್ಬ ಅನ್ನಲ್ಲ ಅದಕ್ಕೆ. ನೋಡಿ ಈ ಥರ ಇವಾಗ ರೆಡಿ ಆಗಿದೆ. ನೋಡಿ ಇಲ್ಲಿ ಚೆನ್ನಾಗಿ ಕಾಣುತ್ತೆ, ನೋಡಿ ಈ ಥರ ಆಗಿದೆ. ಸೊ ಇವಾಗ ಇದನ್ನು ಟೇಸ್ಟ್ ಮಾಡೋ ಹಾಗಿಲ್ಲ, ಉಪ್ಪು ಯಾವ ಥರ ಬೇಕಾ ಏನು ಅಂತ, ಯಾಕಂದರೆ ಇನ್ನು ನೈವೇದ್ಯ ಆಗಿಲ್ವಲ್ಲ ದೇವ್ರಿಗೆ. ಸೊ ಏನು ಟೇಸ್ಟ್ ಮಾಡೋ ಹಾಗಿಲ್ಲ, ಸ್ವಲ್ಪನೇ ಸ್ವಲ್ಪ ಮಾಡಿದ್ದೀನಿ, ಯಾಕಂದರೆ ನಾನು ನನ್ನ ಹಸ್ಬೆಂಡ್ ಅಷ್ಟೇ ತಿನ್ನೋದು ಅದಕ್ಕೆ. ಕಿಂಗ್ ಏನು ಕಿಂಕ್ ಸೌಂಡ್, ಮನ್ವಿ ಹೋಗಿ ಬಂದ್ಯಾ, ಕಿತಾಪತಿ ಮಾಡಿದ್ನಾ? ಹಾಂ, ಇವ್ರಿ ನೈವೇದ್ಯ ಆದಮೇಲೆ ತಿನ್ನೋದು. ಖುಷಿ ಮಗ ತಿನ್ಸಂತ.
ಪೂಜೆ ನೈವೇದ್ಯ ಎಲ್ಲ ಆಯಿತು. ಸೊ ಇವಾಗ ಊಟ ಮಾಡೋಕ್ಕೆ ಅಂತ ಹೇಳಿ ಕೆಳಗಡೆನೇ ಇಟ್ಕೊಂಡಿದ್ದೀವಿ. ಅದು ಇವತ್ತು ಬಾಳೆಯಲ್ಲಿ ಊಟ ಮಾಡೋಣ ಅಂತ ಬಾಳೆಯಲ್ಲಿ ಎಕ್ಸ್ಟ್ರಾ ತೊಗೊಬಂದಿದ್ದೆ. ಸೊ ಅದಕ್ಕೆ ಇವಾಗ ಹಸ್ಬೆಂಡ್ಗೆ ಅಂತ ಹೇಳಿ ಊಟಕ್ಕೆ ಹಾಕ್ತಾ ಇದ್ದೀನಿ. ಸೊ ನಾನು ಕೂಡ ಬಾಳೆಯಲ್ಲೇ ಊಟ ಮಾಡೋದು ಇವತ್ತು ಹಬ್ಬ. ಬಾಳೆಯಲ್ಲಿ ಊಟ ಮಾಡಿದ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ. ವರ್ಷಕ್ಕೆ ಒಂದ್ಸರಿ ಯಾರಾದರೂ ಬಾಳೆಯಲ್ಲಿ ಊಟ ಮಾಡಬೇಕಂತೆ. ಸೊ ಅದಕ್ಕೋಸ್ಕರ ಇವಾಗ ಊಟ ರೆಡಿ ಇದೆ, ಮಾಡ್ಕೊಬೇಕು. ಓಕೆ ಫ್ರೆಂಡ್ಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸ ಜೊತೆ ಮತ್ತೆ ಸಿಗ್ತೀನಿ ಅಂತ ನಮಸ್ಕಾರ, ಟೇಕ್ ಕೇರ್.